ಅಪ್ಪನ ಗುಡ್ರ ಕೆಲಸ ಮಾಡಬೇಕಷ್ಟೇನೆ ಮಿಕ್ಕಿದೆಲ್ಲ ಅಲ್ಲ ಐದು ಫ್ರೀ ಬೇಡಿಕೆ ಯಾವನ್ನು ಭಿಕ್ಷೆ ಬೇಡಿರಲಿಲ್ಲ ಆಟೋವರೆಗೆ ಟ್ಯಾಕ್ಸಿವರೆಗೆ ಎಲ್ಲ ಕಷ್ಟ ಬೀಳ್ತಾ ಇದೆ ನೀವು ಕೂಡ 2000 ರೂಪಾಯಿಂದ ಜನ ಬದುಕೋದಿಲ್ಲ ಅದು 2000 ಸಂಪಾದನೆ ಮಾಡೋದು ಹೆಂಗೆ ಅಂತ ಹೇಳಿ ಒಂದು ದಾರಿ ಮಾಡ್ಕೊಳ್ಳಿ ಇದಕ್ಕೆ ಅಂತ ಕ್ಲೇಟರ್ ಅದಕ್ಕೊಬ್ಬ ಬ್ರೋಕರ್ ಇದಕ್ಕೊಬ್ಬ ಬ್ರೋಕರ್ ಅಂದ್ರೆ ಕೋತಿ ಮೊಸರನ್ನ ತಿಂದಿ ಮೇಕೆ ಬೈಗೆ ವರ್ತಂಗ ಆಗಬೇಕಿದು ಇಲ್ಲಿ ಗಮನ ನೀವು ಆಟಿಗಳು ಹೆಂಗೆ ಪರ್ಮಿಷನ್ ಕೊಡ್ರಿ ನೀವು ಕೊನೆ ಪಕ್ಷ ಒಂದು ಕೊಡೋ ನೀನು ಎಬ್ಬೆಟ್ಟು ಒತ್ತಕ ಬರ್ದಿರೋ ತಗೊಂಡ್ಬಂದಿ ನೀವು ಆ ಮಂತ್ರಿ ಈ ಮಂತ್ರಿ ಮಾಡ್ಬಿಟ್ಟು ಏನು ಪ್ರಯೋಜನ ಇಲ್ಲ ಕೊಡಬೇಕಾದ್ರೆ ಹೆಂಗೆ ಕೊಡಬಹುದು ಏನು ಕೊಡಬಹುದು ಇದನ್ನ ಮಾಡಿ 50 ವರ್ಷದ ಮೇಲೆ ಊರಿಗೆ ಹೋಗೋರಲ್ಲ ಕ್ಯಾಂಪಸ್ ನಲ್ಲಿ ಬಡವರೆ ದುಡ್ಡಿರೋ ಏನು ಮಾಡ್ತಾರೆ ಹೇಳಿ ಹೈಟೆಕ್ ಬಸ್ಸು ಉಲ್ವಾ ಬಸ್ಸು ಕಾರ್ ಮಾಡ್ಕೊಂಡು ಹೋಗ್ತಾರೆ ಕೊನೆ ಪಕ್ಷ 50 ವರ್ಷ ಆದ್ಮೇಲೆ ಯಾರ ತಿರುಗಾಡ್ತೀರಾ ಅವ್ರು ಕೇಸ್ ಅಟ್ಟಿದಲ್ಲಿ ಹೋಗ್ರಿ ಅಂತ ಹೇಳ್ಬಿಟ್ಟು ಮಾಡ್ಬೋದಾಗಿದೆ ಹೆಣ್ಮಕ್ಳಿಗೆ ಸಿಟಿಲೆಲ್ಲ ಹಂಗೋ ನಮ್ಮನೆ ಜೀವನ ಮಾಡಿಕೊಂಡು ಮಿನಿಮಮ್ ಮಾಡ್ಕೊಂಡು ಹಂಗೆ ಬದುಕ್ಬಿಡ್ತೀವಿ ಹಳ್ಳಿಗಳ ಕಡೆ ಹೆಂಗೆ ಬದುಕ್ತಾರೆ ಇದ್ಬಿಟ್ರೆ 2000 ರೂಪಾಯಿಗೆ ತಗೊಳ್ಳೋದೇ ಭಿಕ್ಷಾ ಇಲ್ಲಿ ಸಿಂಪಲಾಗಿ ಮಾಡ್ಬೋದಾಗಿತ್ತಲ್ಲ 2000 ಕೊಡೋನಾಗಿದ್ರೆ ಹೆಂಗೆ ರೇಷನ್ ತೊಗೋತಾರೆ ನೀವು ತಿಂಗಳ ತಿಂಗಳ ರೇಷನ್ ಅಂಗಡಿಗೆ ಹೋಗ್ರಿ ಡಿಪೋ ಅಂಗಡಿಗೆ ಹೋಗ್ರಿ 2000 ತೊಗೊಂಡು ಹೋಗಿ ಮಾಡ್ಬೋದಾಗಿತ್ತಲ್ಲ ಅಂದರೆ ಕೋತಿ ಮೊಸರನ್ನ ತಿಂದು ಮೇಕೆ ಬೈಗೆ ಒರೆಸ್ದಂಗೆ ಆಗಬೇಕಿದು ಇವರು ಕೊಟ್ಟೆ ಅಂತ ಹೆಸರು ಆಗಬೇಕು ಜನಗಳಿಗೆ ಸೇರಲು ಬೇಡದು ಇದರಿಂದ ಬೇಕಾದಷ್ಟು ಜಾಬ್ ತುಂಬಿಸ್ಕೋಬೇಕು ಇದು ಫ್ರೀನಾ ಓಕೆ ಸರ್ಕಾರ ಇದ್ಬಿಟ್ಟು ಏನು ಮಾಡ್ಬೋದು ಸರ್ ಒಳ್ಳೆ ಒಳ್ಳೆ ಕೆಲಸಗಳು ಸರ್ ಒಳ್ಳೆ ಕೆಲಸಗಳು ಅಂತಂದ್ರೆ ಯಾವ ಸರ್ಕಾರ ಬರಲಿ ನಡೆಸೋರು ದೊಡ್ಡ ದೊಡ್ಡ ಐಎಎಸ್ ಆಫೀಸರ್ಗಳವ್ರೆ ಅವ್ರನ್ನ ಮುಂದೆಗಡೆ ಕುಂತ್ಕೊಂಡು ಜನಗಳಿಗೆ ಏನು ಉಪಯೋಗ ಆಗುತ್ತೆ ಏನು ಉಪಯೋಗ ಆಗೋದಿಲ್ಲ ಇದು ಬಿಟ್ಟರೆ ಯಾರ ಪ್ರಾಬ್ಲಮ್ಮು ಏನು ಮಾಡ್ಬೋದು ಅಂತೇಳಿ ನಮ್ಮಂಥವ್ರನ್ನ ಕೇಳೋಬದಲು ಐಎಎಸ್ ಆಫೀಸರ್ ಇದ್ರಲ್ಲ ಅವ್ರನ್ನ ಒಂದು ತೊಗೊಬೋದಲ್ಲ ಅವರು ಏನು ಮಾಡ್ಬೋದು ಅಂತ ಏನೂ ಇಲ್ಲದಲ್ಲ ಎಬ್ಬೆಟ್ಟು ಎಬ್ಬೆಟ್ಟು ಒತ್ತಕ್ಕೆ ಬರ್ದಿರೋ ಅವ್ರು ತೊಗೊಂಬಂದು ನೀವು ಆ ಮಂತ್ರಿ ಈ ಮಂತ್ರಿ ಮಾಡ್ಬಿಟ್ಟು ಏನೂ ಪ್ರಯೋಜನ ಇಲ್ಲ ಓದಿರೋರನ್ನ ಕುಂಡಿಸ್ಕೊಂಡು ಮುಂದೆಗಡೆ ಏನು ಮಾಡ್ಬೋದು ಇದನ್ನು ಮಾಡಿದ್ರೆ ಜನಗಳಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಏನು ಒಳ್ಳೇದಾಗುತ್ತೆ ನೆಕ್ಸ್ಟ್ ಫ್ಯೂಚರ್ನಲ್ಲಿ ಹೆಂಗೆ ನಮ್ಮ ಖಜಾನೆ ತುಂಬುತ್ತೆ ಜನಗಳಿಗೆ ಎಷ್ಟು ಮಾಡ್ಬೋದು ಅಂತೇಳಿ ದೊಡ್ಡ ದೊಡ್ಡ ಐ ಎಸ್ ಆಫೀಸ್ ಇದಾರಲ್ಲ ಅವರೆಲ್ಲ ಸುಮ್ಮನೆ ಏನು ಬಂದು ಪಾಸ್ ಆಗಿಲ್ವಲ್ಲ ರ್ಯಾಂಕ್ ತೊಗೊಂಡ್ತಾನೆ ಪಾಸ್ ಆಗಿರ್ತಾರೆ ಅವ್ರನ್ನ ಕುಣ್ಸ್ಕೊಂಡು ಕೇಳ್ಬೋದಲ್ಲ ನೀವು ಸುಮ್ಮನೆ ಫ್ರೀ ಕೊಟ್ಬಿಡ್ತೀನಿ ಅಂದ್ಬಿಟ್ಟು ಜನಕ್ಕೆ ಆಮಿಷ ಕೊಟ್ಬಿಟ್ಟು ವೋಟ್ ಮಾಡ್ಕೊಳ್ಳೋದಲ್ಲ ಸರ್ ನೀವು ಕೊಟ್ಟು ಕೊಡಬೇಕಾದ್ರೆ ಹೆಂಗೆ ಕೊಡ್ಬೋದು ಏನು ಕೊಡ್ಬೋದು ಇದನ್ನು ಮಾಡಿ ನೋಡಿ ಇವಾಗ ಯಾವುದದು ಓಲೋನಲ್ಲಿ ಓಲೋ ಇಲ್ಲೀಗಲ್ಲು ಓಲೋ ಕೊಡೋಂಗಿಲ್ಲ ಅಂತ ಟಿ ವಿನಲ್ಲೇ ಬಂದು ತೋರಿಸಿದ್ರು ಮತ್ತೆ ಇವಾಗ ರನ್ನಿಂಗ್ ಇದೆಲ್ಲ ಇಲ್ಲೀಗಲ್ನ ನೀವು ಆಟಿಗಳು ಹೆಂಗೆ ಪರ್ಮಿಷನ್ ಕೊಡ್ರಿ ನೀವು ಅಲ್ವಾ ಅಷ್ಟೇ ನೀವು ಏನು ಮಾಡಬೇಕು ಅನ್ನೋದು ನಮ್ಮಂಥವ್ರನ್ನ ಕೇಳೋದು ನಮ್ಮಂಥವ್ರು ಏನು ಹೇಳೋಕ್ಕಾಗಲ್ಲ ಸರ್ ನಾವು ದುಡಿದ್ರೆ ಕಾಸು ಇಲ್ಲಾಂದರೆ ಮನೆಗೆ ಹೋಗ್ತಾ ಇರಬೇಕು ನೀವು ಕುಂತ್ಕೊಂಡು ಕೇಳಿ ದೊಡ್ಡ ದೊಡ್ಡ ಐಎಎಸ್ ಆಫೀಸರ್ ಇದ್ದಾರೆ ಅವ್ರನ್ನ ಕುಂತ್ಕೊಂಡು ಓದಿರೋರು ಇದ್ದಾರೆ ಕುಂತ್ಕೊಂಡು ನೀವೆಲ್ಲ ಕುಂತ್ಕೊಂಡು ಒಂದು ಮೀಟಿಂಗ್ ತೊಗೊಳ್ಳಿ ಓ ಇದನ್ನು ಮಾಡಿದ್ರೆ ಜನಕ್ಕೆ ಇವನು ಒಳ್ಳೇದಾಗುತ್ತಾ ಒಳ್ಳೇದಾಗಲ್ವಾ ಸರ್ಕಾರ ಹೆಸರಿಕೊಂಡು ಇನ್ನು ಬಿ ಜೆ ಪಿ ಕಾಂಗ್ರೆಸ್ಸು ದಳ ಅಂತ ಹೆಸರಿಕೊಂಡಿರ್ಬೋದು ಅಷ್ಟೇ ಅದನ್ನ ನಡೆಸೋರು ಮನುಷ್ಯ ತಾನೇ ಯಾವ ಸರ್ಕಾರನಾರ ಬರಲಿ ಜನಕ್ಕೆ ಬಡವ್ರಿಗೆ ಓದೋರಿಗೆ ಏನಾದರೂ ಒಂದು ನಾಲ್ಕು ಕಾಣಿ ಇವ್ರು ಬದುಕಂಗೆ ಏನಾರು ಒಂದು ದಾರಿ ಮಾಡಿಕೊಡ್ರಿ ನೀವು ಕೂಡ 2000 ರೂಪಾಯಿಂದ ಜನ ಬದುಕೋದಿಲ್ಲ ಅದು 2000 ಸಂಪಾದನೆ ಮಾಡೋದು ಹೆಂಗೆ ಅಂತೇಳಿ ಒಂದು ದಾರಿ ಮಾಡ್ಕೊಳ್ಳಿ ಸರಿನಾ ಇವಾಗೇನೋ ಓದಿರೋರಿಗೆ ನೀವು ತಿಂಗಳಿಗೆ 3000 ಕೊಟ್ಬಿಡ್ತೀರಾ ಏನೋ ಡಿಗ್ರಿ ಮಾಡಿರೋರಿಗಾಗಲಿ ಇನ್ನೊಂದು ಏನು ಹೇಳಿದಾರಲ್ಲ ಒಂದು ತಿಂಗಳು ಅವ್ರಿಗೆ ನಿರುದ್ಯೋಗ ಸಮ್ಮತಿ ಅಂತ 3000 ಕೊಡ್ತೀನಿ 1.5 ಸಾವಿರ ಕೊಡ್ತೀನಿ ಬೇಡ 3000 1.5 ಸಾವಿರ ಯಾರು ಭಿಕ್ಷಾ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದಿಲ್ಲ ಇಲ್ಲಿ ಅವ್ರಿಗೆ 3000 ಸಂಪಾದನೆ ಮಾಡೋದು ಹೆಂಗೆ ಅದಕ್ಕೊಂದು ದಾರಿ ಮಾಡಿಕೊಡ್ರಿ ಕುಂತ್ಕೊಂಡು ನೀವು ಕೂಡ 10 ಕೆಜಿ ಅಕ್ಕಿ ಇಷ್ಟು ವರ್ಷ ತಿಂದೇನು ಬದುಕಿಲ್ಲ ಜನಗಳು ಎಲ್ಲರ ಮನೆಯಲ್ಲೂ ಗಣಸರೇ ಇರೋದು ಎಲ್ಲರ ಮನೆಯಲ್ಲೂ ದುಡ್ದೇ ತಿಂತಾ ಇರೋದು ಸರಿನಾ ನೀವು ಕೂಡ 10 ರೂಪಾಯಿ ಅಕ್ಕಿನ ತಿನ್ನಲಾರದಲ್ಲ ಜನ 12 ರೂಪಾಯಿಗೆ ಮಾರ್ಕೋತಾವ್ರೆ ಯಾರು 20 ಗಂಟೆ ಏನೋ ಯೋಚನೆ ಮಾಡಿಲ್ಲ ನೀವು ನೀವು ಕೂಡ ಅಕ್ಕಿನ ಎಲ್ಲ ಕಡೆ ಹೋಗ್ಬಿಟ್ಟು ನೀವು ಕೇಳ್ಕೊಂಡು ಬನ್ನಿರಿ 10 ರೂಪಾಯಿ ಇವ್ರು ಮಾಡ್ತಾವ್ರೆ 12 ರೂಪಾಯಿಗಿಂತ ಬ್ರೋಕರ್ ಮಾಡಿಕೊಂಡು ಅವ್ನು ಮಾಡ್ತಾವನೆ ತಿರ್ಗಿ ಅಲ್ಲೇ ಸೇರ್ಕೋತೈತೆ ಅಕ್ಕಿ ನೀವು ಕೂಡ 10 ರೂಪಾಯಿ ಅಕ್ಕಿಯಿಂದ ಯಾರು ಬದುಕ್ತಾ ಇಲ್ಲ ಇಲ್ಲಿ ಗೊತ್ತಾಯ್ತಾ ನೀವು ಜನಕ್ಕೆ ಈ 10 ರೂಪಾಯಿ ಅಕ್ಕಿ ಸಂಪಾದನೆ ಮಾಡೋದು ಹೆಂಗೆ ಈ 3000 ಸಂಪಾದನೆ ಮಾಡೋದು ಹೆಂಗೆ ಅಂತೇಳಿ ಓದಿರೋರಿಗೆ ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಆ ಕೂಡ 2000 ರೂಪಾಯಿ ಅಲ್ಲ ಆ 2000 ರೂಪಾಯಿನ ಸಂಪಾದನೆ ಮಾಡೋದು ಹೆಂಗೆ ಅಂತೇಳಿ ಒಂದು ದಾರಿ ಮಾಡಿಕೊಡ್ರಿ ಅಷ್ಟು ಸಾಕು ಸರ್ಕಾರ ಯಾವ್ದಾರು ಬರಲಿ ಬೇರೆ ಇನ್ನೇನಿಲ್ಲ ಸರ್ ನಮ್ಮ ಅಂದರೆ ಈ ಸರ್ಕಾರ ಈ ಮಾಡಿರೋದು ಏನು ಫ್ರೀ ಗ್ಯಾರಂಟಿಗಳು ಕೊಟ್ಟಿದ್ರೆ ಇದರಿಂದ ಯಾವುದೇ ಥರ ಉಪಯೋಗ ಆಗ್ತಿಲ್ಲ ಜನರಿಗೆ ಅಂತ ಹೇಳ್ತಿದ್ದೀರಾ ನಾಲ್ಕು ಕಣ್ಣಿನೂ ಆಗ್ತಾಯಿಲ್ಲ ನೀವೇನು ಕೊಡ್ದಲ್ಲೇ ನೀವೇನು ಮಾಡ್ದಲ್ಲೇ ಅದೇನು 2000 ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅಕ್ಕಿ ಜೊತೆಗೆ 2000 ರೂಪಾಯಿನ ಬಡವ್ರಿಗೆ ಎ ಪಿ ಎಲ್ ಕಾರ್ಡ್ ಆಗಲಿ ಬಿ ಪಿ ಎಲ್ ಕಾರ್ಡಲ್ಲಿ ಬಡವ್ರು ತಾನೇ ಮಾಡ್ತಾರೆ ನೀವು ಬಡವ್ರು ತಾನೇ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇರೋದು ನೀವು ಕಾರ್ಡ್ ಕೊಡಬೇಕಾದ್ರೆ ಎಲ್ಲ ನೋಡೇ ತಾನೇ ನೀವು ಕಾರ್ಡ್ ರೇಷನ್ ಕಾರ್ಡ್ ಕೊಡಿರ್ತೀರಾ ಹಂಗಾರೆ ಅವ್ರು ಬಡವರೇ ತಾನೇ ಸೀದಾ ರೇಷನ್ ಅಂಗಡಿಗೆ ಹೋಗ್ರಿ ಡಿಪೋಗೆ ಹೋಗ್ಬಿಟ್ಟು ಮಾಮೂಲಿ ರೇಷನ್ ಕಾರ್ಡ್ ಟೈಮಲ್ಲಿ 2000 ಕೊಡಿ ಕರೆಂಟ್ ಬಿಲ್ ಅದರಲ್ಲೇ ಬಂತ ನೀರು ಬಿಲ್ಲು ಅದರಲ್ಲೇ ಬಂತ ಗ್ಯಾಸ್ ಬಿಲ್ಲು ಅದರಲ್ಲೇ ಬಂತಲ್ಲ ಸಾಕಾಯ್ತಲ್ಲ ಎಲ್ಲ ಬಡವರು ಸೇರ್ತಲ್ರಿ ಇದು ಇದಕ್ಕೆ ಅಂತ ಕ್ಲೇಟ್ರು ಅದಕ್ಕೊಬ್ಬ ಬ್ರೋಕರು ಇದಕ್ಕೊಬ್ಬ ಬ್ರೋಕರು ಏನೋ ಸರ್ಟಿಫಿಕೇಟ್ಗಳು ಇದೆಲ್ಲ ಬೇಕಾಗಿತ್ತಾ ಏನು ಬೇಕಾಗಿಲ್ಲ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇದ್ದವ್ರು ಹೋಗ್ರಿ ರೇಷನ್ ಅಂಗಡಿಗೆ ಹೋಗ್ರಿ ಮಾಮೂಲಿ ಡಿಪ್ ರೇಷನ್ ಜೊತೆಲಿ 2000 ತೊಗೊಂಡು ಬನ್ನಿ ಬಂತಲ್ಲ ಸರ್ 2000 ರೂಪಾಯಿ ಅದರಲ್ಲೂ ಬರಲಿಲ್ವಾ ಗ್ಯಾಸ್ ಬರಲಿಲ್ವಾ ಕರೆಂಟ್ ಬಿಲ್ ಬರಲಿಲ್ವಾ
ನೀರು ಬಿಲ್ ಅದರಲ್ಲೇ ಬಂತಲ್ಲ, ಅಕ್ಕಿನೂ ಬಂತಲ್ಲ, ಜನಕ್ಕೆ ಸೇರ್ತಲ್ಲ, ಜನ ಚೆನ್ನಾಗಾದ್ರಲ್ಲ, ಅಷ್ಟು ಮಾಡ್ರಿ. ಇನ್ಯಾವುದು ಫ್ರೀಗಳಿಗೆ ಏನು ಪ್ರಯೋಜನ ಇಲ್ಲ, ಕೊಡಬೇಕು ಅಂದಿದ್ದನ್ನೆಲ್ಲ ಕೊಡೋದಕ್ಕೆ ನೀವೇನು ಭಗವಂತನೂ ಅಲ್ಲ ಸರಿನಾ. ದುಡ್ಡೇನು ಗಿಡದಲ್ಲಿ ಬರೋದಿಲ್ಲ, ನಮ್ಮ ದುಡ್ಡೇ ನಮಗೆ ಬರುತ್ತೆ ಅಂತಂದಾಗ ನೀವು ಫ್ರೀ ನಿಮ್ಮ ಮನೆಯಿಂದೇನು ಕೊಡೋದಿಲ್ಲ, ಗೌರ್ಮೆಂಟಿಂದ ಕೊಡ್ತಾರೆ ಅಂತಂದಾಗ ಗೌರ್ಮೆಂಟ್ಗೂ ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗಬೇಕು, ಜನಗಳಿಗೂ ಸೇರಬೇಕು. ಐದು ಫ್ರೀ ಬೇಡಿಕೆ ಯಾವನ್ನು ಭಿಕ್ಷೆ ಬೇಡಿರಲಿಲ್ಲ, ಕೊನೆ ಪಕ್ಷ ಒಂದು ಕೊಡು ನೀನು. ಎಲ್ಲರಿಗೂ ಸೇರಂಗೆ 2000 ಹೇಳಿದ್ಯಲ್ಲಪ್ಪ, ಅದು 2000 ಮಾತ್ರ ಕೊಡು, ಇನ್ನೆಲ್ಲ ಬಿಡು. ಎಲ್ಲರಿಗೂ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇರೋರಿಗೆಲ್ಲ ಸೇರಂಗೆ ಮಾಡು. ನೀನು ನೀನು ರೇಷನ್ ಕಾರ್ಡ್ ಕೊಡಬೇಕಾದ್ರೆ ಆಫೀಸರ್ನ ಮಾಡಿಕೊಂಡು ಎಲ್ಲ ಪರಿಶೀಲನೆ ಮಾಡಿ ಕೊಟ್ಟಿರ್ದೀರಾ? ಅವೆಲ್ಲ ಬಡವರೇ ತಾನೇ, ಅದರಲ್ಲೇನು ಮಿಸ್ಟೇಕ್ ಏನಿಲ್ವಲ್ಲ? ಮತ್ತು 2000 ಬಂತಲ್ಲ ನಿಮಗೆಲ್ಲ, ನಿನಗೆ ಬಸ್ಸೂ ಫ್ರೀ ಬೇಕಾಗಿಲ್ಲ, ಇನ್ನೊಂದು ಮತ್ತೊಂದು ಮತ್ತು ಏನು ಫ್ರೀ ಬೇಕಾಗಿಲ್ಲ, ಅದೊಂದು ನೀನು ಕರೆಕ್ಟಾಗಿ ಮಾಡಿ ನೋಡೋಣ. ಸರ್ಕಾರದಲ್ಲಿ ಯಾವ ಸರ್ಕಾರ ಅಂದ್ರೆ ಬರಲಿ, ಯಾರು ಕುಂತ್ಕೊಳ್ಳಿ, ಅಪ್ಪನ ಗುಟ್ರೆ ಕೆಲಸ ಮಾಡ್ಬೇಕಷ್ಟೇ, ಮಿಕ್ಕಿದೆಲ್ಲ ಅಲ್ಲ. ಐದು ಫ್ರೀ ಗ್ಯಾರಂಟಿಗಳು ಕೊಟ್ಟಿದಾರಲ್ಲ, ಈಗ ಮನೆ ಒಡ್ತಿಗೆ 2000, ಮತ್ತೆ ಕರೆಂಟ್ ಬಿಲ್ 200 ಯೂನಿಟ್ ಫ್ರೀ, 10 ಕೆಜಿ ಅಕ್ಕಿ ಕೊಡ್ತೀನಿ, ಮತ್ತೆ ನಿರುದ್ಯೋಗಿಗಳಿಗೆ 3000 ಕೊಡ್ತೀನಿ ಅಂತ, ಇದೆಲ್ಲ ಬಡವ್ರಿಗೆ ಉಪಯೋಗ ಆಗ್ತಿದೆ ನಿಜವಾಗ್ಲು? ಇನ್ನೂ ಏನು ಆಗಲಿಲ್ಲ, ಇನ್ನೂ ಆಗಲಿಲ್ಲ, ಅದೆಲ್ಲ ಮಾಡಿಕೊಟ್ರೆ ಗೌರ್ಮೆಂಟು ಮುಖ ಬಡವ್ರಿಗೆ ಒಳ್ಳೇದೆ. ಈಗ ಆಲ್ರೆಡಿ ಇವಾಗ ಲೇಡೀಸ್ಗೆ ಬಸ್ ಫ್ರೀ ಕೊಟ್ಟಿದ್ದಾರೆ, ಮತ್ತೆ ಅನ್ನ ಭಾಗ್ಯನೂ ಜಾರಿ ಮಾಡಿದ್ದಾರೆ, ಆದರೆ 5 ಕೆಜಿ ಅಕ್ಕಿ ಬದಲು 5 ಕೆಜಿ ಹಣ ಕೊಡ್ತೀವಿ, 5 ಕೆಜಿ ಏನು ಮೊದಲು ಅಕ್ಕಿ ಸಿಕ್ಕಿದೆ ಅದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ನ್ಯೂಸಲ್ಲಿ ತೋರಿಸ್ತಾ ಇದ್ದಾರೆ, ಆದರೆ ಇನ್ನೂ ಅದೇನು ಅದ್ರ ಬಗ್ಗೆ ಏನೂ ಮಾಡಿಲ್ಲ. ಮತ್ತೆ ಈಗ ಲೇಡೀಸ್ಗೆ ಬಸ್ ಫ್ರೀ ಬಿಟ್ಟಿದ್ರಲ್ಲ, ಇದರಿಂದ ಉಪಯೋಗ ಆಗ್ತಿಲ್ವಾ ಲೇಡೀಸ್ಗೆ? ಲೇಡೀಸ್ಗೆ ಉಪಯೋಗ ಆಗ್ತದೆ, ಆಟೋವರೆಗೆ ಟ್ಯಾಕ್ಸ್ ಅವ್ರಿಗೆ ಎಲ್ಲ ಕಷ್ಟ ಬೀಳ್ತಾ ಇದ್ದೀವಿ. ಅದೇ ಈಗ ಏನು ಫ್ರೀ ಗ್ಯಾರಂಟಿ ಕೊಟ್ಟಿದ್ದಾರೆ, ಇದನ್ನೆಲ್ಲ ಜಾರಿ ಮಾಡಿದ್ರೆ ಉಪಯೋಗ ಆಗುತ್ತಾ, ಬಡವರಿಗೆ ಅನುಕೂಲ ಆಗುತ್ತಾ? ಅವ್ರು ಗೌರ್ಮೆಂಟ್ ಮಾಡಬೇಕು ಸ್ವಾಮಿ, ಮಾಡಿಕೊಟ್ರೆ ಆಗೋದು. ಮಾಡಿದ್ರೆ ಬಡವ್ರಿಗೆ ಅನುಕೂಲ ಆಗುತ್ತಾ ಇದರಿಂದ ಅಂತ ಏನೋ ಅದಕ್ಕೆ ನೋಡ್ತಾ ಇದ್ದೀವಿ. ನಮ್ಗೆ ನಮ್ಗೇನು ಗೊತ್ತು ಅವ್ರು ಮಾಡ್ತಾರೆ ಇಲ್ಲ ಅಂತ, ಏನು ಗೊತ್ತೇ ಇಲ್ಲಲ್ಲ. ಇದುವರೆಗೆ ಏನಾಗಲಿಲ್ಲ, ಕರೆಂಟ್ ಬಿಲ್ಗದೂ ಕಾಸು ಬಂದಿಲ್ಲ, ಇದು ಮಾಡಿಲ್ಲ, ಮತ್ತು ಅದು 2000 ರೂಪಾಯಿದೂ ಅದನ್ನ ಏನು ಇದುವರೆಗೆ ಏನು ಅವಾದೇ ಇಲ್ಲ. 2000 ರೂಪಾಯಿದು ಇವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ಎಲ್ಲ ಅಪ್ಲೈ ಮಾಡ್ತಿದಾರಲ್ಲ ಆನ್ಲೈನಲ್ಲಿ ಆಗ್ತಾ ಇದೆಯಾ? ಅದು ಗೊತ್ತಿಲ್ಲ, ಇನ್ನೊಂದು ಕೇಳಿದ್ರೆ ಇಲ್ಲ 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 ಅಂತ ಹೇಳಿದ್ರು, ಅದಕ್ಕೆ ಇನ್ನ ಆಗಲಿಲ್ಲ ಅಂತ ಇದು ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವ್ರ ಮೇಲೆ ನಂಬಿಕೆ ಇದೆಯಾ ನಿಮಗೆ? ಹಾಂ, ಅವ್ರ ಮೇಲೆ ನಂಬಿಕೆ ಅಂದರೆ ಅವ್ರು ಚೆನ್ನಾಗಿ ನಡೀತಾ ಇದ್ರು, ಇವಾಗ ಇದು ಮಾಡಿದ್ದಾರೆ, ಇದು ಮಾಡಿಕೊಟ್ರೆ ನಂಬಿಕೆ ಅಂತ ನಾವು ಒಳ್ಳೇದು ಅಂತ ಮಾಡ್ಬೋದು. ಈಗ ಲೇಡೀಸ್ಗೆ ಬಸ್ ಫ್ರೀ ಬಿಟ್ಟಿದ್ರಿಂದ ನಿಮಗೆ ಆಟೋ ಚಾಲಕರಿಗೆ ಏನಾದ್ರು ತೊಂದರೆ ಆಗ್ತಿದೆಯಾ? ತೊಂದರೆ ಆಗ್ತಾ ಇದೆ, ಏನಿಲ್ಲ, ಬೆಳಗ್ಗಿಂದ ಇದುವರೆಗೆ ಗ್ಯಾಸ್ ಕಾಸು ಮಾಡ್ತೀವಿ, ಇದಕ್ಕೆ ಮೇಲೆ ಇದು ಮಾಡ್ತೀವಿ, ಏನೋ ಒಂದು ಸ್ವಲ್ಪ ಕೇಳಿ ಕೇಳಿ ಹೊಡಿಬೇಕಂದ್ರೆ ಇಲ್ಲಿ ಬಾಡಿಗೆನೇ ಸಿಕ್ಕೋದಲ್ಲ. ಈಗ ಗೌರ್ಮೆಂಟ್ ಅವ್ರು ಏನು ಮಾಡಿದ್ರೆ ಆಟೋದವ್ರಿಗೆ ಚೆನ್ನಾಗಿರುತ್ತೆ ಸರ್? ಏನಿಲ್ಲ, ಅವ್ರು ಗೌರ್ಮೆಂಟ್ ಅವ್ರನ್ನ ನೋಡಿ ಇದು ಮಾಡಬೇಕು, ನಾವು ಮಾಡಿದ್ರೆ ನಾವು ಹೇಳಿದ್ರೆ ಏನು ಮಾಡ್ತಾ ಇದ್ದಾರೆ, ಏನು ಇದಲ್ಲಲ್ಲ. ಅವ್ರು ದೊಡ್ಡವರು ಯೋಚನೆ ಮಾಡಿ, ಅವರು ದೊಡ್ಡವ್ರು ಇದ್ದಾರೆ, ಅವ್ರಿಗೇನೋ ಮಾಡಿ ಅನುಕೂಲ ಮಾಡಿ ಬಡವ್ರಿಗೆ ಒಳ್ಳೇದು ಆಗಲಿ ಅಂತ ಮಾಡಿದ್ರೆ ಅನುಕೂಲ ಆಗುತ್ತೆ.